ನಮಸ್ಕಾರ ವೀಕ್ಷಕರೇ ಸಖಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವಿಜಯ ಕುಬೂರ್ ಪ್ರತಿಯೊಬ್ಬರಿಗೂ ಕೂಡ ಸೋಷಿಯಲಿ ಆಕ್ಟಿವ್ ಆಗಿರಬೇಕು ಎಕನಾಮಿಕಲಿ ಸ್ಟೇಬಲ್ ಆಗಿರಬೇಕು ಹಾಗೇನೇ ಯಾರು ಕೂಡ ಐಡಲ್ ಆಗಿರಬಾರ್ದು ಎಲ್ಲರೂ ಕೂಡ ಉದ್ಯೋಗವನ್ನ ತಮ್ಮದಾಗಿಸ್ಕೊಳ್ಬೇಕು ಅಂತ ಸಾಕಷ್ಟು ಕಸರತ್ ಮಾಡ್ತಾರೆ ಹೀಗಾಗಿ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅಷ್ಟೇ ಅಲ್ಲ ಇವತ್ತಿನ ದಿನಕ್ಕೆ ಮ್ಯಾಚ್ ಆಗೋ ಹಾಗೆ ನಾವು ಪ್ರತಿ ಕ್ಷೇತ್ರದಲ್ಲಿ ಕೂಡ ಅಪ್ಡೇಟ್ ಆಗಬೇಕಾಗುತ್ತೆ ಹೀಗಾಗಿ ಇವತ್ತು ನಮ್ಮೊಂದಿಗೆ ಕ್ವೆಸ್ಟ್ ಅಲಯನ್ಸ್ ನ ಇದು ಒಂದು ಎನ್ ಒ ನಾನ್ ಪ್ರಾಫಿಟ್ ಎನ್ ಒ ಇಲ್ಲಿ ಟ್ರೈನಿಂಗ್ ಅಂಡ್ ಸಪೋರ್ಟ್ ಅಸೋಸಿಯೇಟೆಡ್ ಅಂತ ಕೆರಲ್ ಅವರು ಇದ್ದಾರೆ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿ ಕೊಡ್ತಾರೆ ನಮಸ್ಕಾರ ಕ್ಯಾರಲ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೇರಲ್ ಪ್ರತಿಯೊಬ್ಬರಿಗೂ ಕೂಡ ತಾವು ಬಹಳ ಇಂಡಿಪೆಂಡೆಂಟ್ ಆಗಿ ಇರಬೇಕು ಅನ್ನುವಂತಹ ಆಸೆ ಇದ್ದೇ ಇರುತ್ತೆ ಡೆಫಿನೆಟ್ಲಿ ಹೆಣ್ಮಕ್ಳಿಗೆ ಹೆಚ್ಗೆ ಅಂತಾನೆ ಹೇಳ್ಬಹುದು ಇಂಥ ಟೈಮ್ ನಲ್ಲಿ ನಾವು ಓದಿರೋದು ಬೇರೆ ಆದ್ರೆ ನಾವು ಇವತ್ತು ಆಯ್ಕೆ ಮಾಡ್ಕೊಳ್ಳುವಂತಹ ಕ್ಷೇತ್ರ ಬೇರೆ ಬೇರೆ ಆಗೋ ಸಂದರ್ಭ ಹೆಚ್ಚಾಗಿರುತ್ತೆ ಇಂಥ ಟೈಮ್ ಅಲ್ಲಿ ಮೊರೆ ಹೋಗ್ತಾರೆ ಅಂದ್ರೆ ನಮಗೆ ರೆಕ್ರೂಟ್ಮೆಂಟ್ ಆಗಬೇಕು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ನನಗೆ ಕೆಲಸ ಸಿಗಬಹುದು ನಾನು ಏನೆಲ್ಲ ಎಕ್ಸ್ಟ್ರಾ ಸ್ಕಿಲ್ಸ್ ಅನ್ನು ಪಡ್ಕೊಳ್ಬೇಕಾಗುತ್ತೆ ಅಂತ ಹೀಗೆ ನಿಮ್ಮ ಎನ್ ಜಿಒ ಹೆಣ್ಣು ಹೆಣ್ಣುಮಕ್ಕಳಿಗೆ ನಿಮ್ಮ ಎನ್ ಒ ಕಡೆಯಿಂದ ಯಾವ ತರ ಸಪೋರ್ಟ್ ಸಿಗುತ್ತೆ ನೀವು ಇಲ್ಲಿ ಏನು ಕೆಲಸ ಮಾಡ್ತೀರಾ ಅಂತ ಸೊ ಐ ಆಮ್ ವರ್ಕಿಂಗ್ ಅಂಡ್ ಟ್ರೈನಿಂಗ್ ಸಪೋರ್ಟ್ ಅಸೋಸಿಯೇಟ್ ಸೊ ಅಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ಮಕ್ಕಳಿಗೆ ಒಂದು ಸ್ಕಿಲ್ ಟ್ರೈನಿಂಗ್ ಕೊಡ್ತಾ ಇದ್ದೇವೆ ಸೊ ಬರೀ ಸ್ಕಿಲ್ ಟ್ರೈನಿಂಗ್ ಅಂದ್ರೆ ಎಜುಕೇಶನ್ ನೀವು ಹೇಳಿದಂತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಇದೆ ಆದ್ರೆ ಅವ್ರಿಗೆ ಆ ಸ್ಕಿಲ್ ಇರಲ್ಲ ಸೊ ಎಂಪ್ಲಾಯಬಿಲಿಟಿಗೆ ಆದಂತಹ ಒಂದು ಸ್ಕಿಲ್ ಬೇಕು ಸೊ ನಾವು ಅವ್ರಿಗೆ ವೃತ್ತಿ ಜೀವನಕ್ಕೆ ಹಾಗೂ ವೈಯಕ್ತಿಕ ಜೀವನಕ್ಕೆ ನಾವು ಅವ್ರಿಗೆ ಸಪೋರ್ಟ್ ಮಾಡುವಂತೆ ನಾವು ಅವ್ರಿಗೆ ಟ್ರೈನಿಂಗ್ ಕೊಡ್ತೇವೆ ಸೊ ಅದರಲ್ಲಿ ನಾವು ಪ್ರತ್ಯೇಕವಾಗಿ ಲೈಫ್ ಸ್ಕಿಲ್ ಟ್ರೈನಿಂಗ್ ಸೊ ಅದರಲ್ಲಿ ಲೈಫ್ ಸ್ಕಿಲ್ ಅಲ್ಲಿ ಡಿಸಿಷನ್ ಮೇಕಿಂಗ್ ಹೇಗ್ ಮಾಡೋದು ಹಾಗೂ ಅವ್ರದಾದಂತಹ ಒಂದು ಐಡೆಂಟಿಟಿ ಅವ್ರು ಕ್ರಿಯೇಟ್ ಮಾಡಬೇಕು ಸೊ ಆ ಐಡೆಂಟಿಟಿ ಅವರು ಹೇಗೆ ಕ್ರಿಯೇಟ್ ಮಾಡೋದು ಅದ್ರ ಬಗ್ಗೆ ನಾವು ಅವ್ರಿಗೆ ಜಾಸ್ತಿ ಆದಂತಹ ಟ್ರೈನಿಂಗ್ ಕೊಡ್ತೇವೆ ಸೊ ಬರೀ ಟ್ರೈನಿಂಗ್ ಅಲ್ಲ ಈಗ ನಮ್ಮಲ್ಲಿ ಎರಡು ತರದ ಟ್ರೈನಿಂಗ್ ಇದೆ ಒಂದು ಸ್ಕಿಲ್ಸ್ ಟು ಸಕ್ಸಿಡ್ ಅಂತ ಒಂದು ಎನ್ ಪಾರ್ಟ್ನರ್ ಮಾಡ್ತೇವೆ ಹಲವಾರು ಎನ್ ಜಿ ಇದ್ದಾರೆ ಸೊ ಅವ್ರ ಜೊತೆ ನಾವು ಪಾರ್ಟ್ನರ್ ಮಾಡ್ತೇವೆ ಹಾಗೂ ಐಟಿಐ ಸ್ಟೂಡೆಂಟ್ಸ್ ಇದು ಟೆಕ್ನಿಕಲ್ ಬೇಸ್ಡ್ ಟ್ರೈನಿಂಗ್ ಅಂತ ಇದೆ ಸೊ ಇವ್ರಿಗೂ ನಾವು ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಅಂತ ಒಂದು ಟ್ರೈನಿಂಗ್ ಇರುತ್ತೆ ಸೊ ಅದರಲ್ಲಿ ನಾವು ಕಮ್ಯುನಿಕೇಟಿವ್ ಇಂಗ್ಲಿಷ್ ಲೈಫ್ ಸ್ಕಿಲ್ ಹಾಗೂ ಐಟಿ ಲಿಟ್ರಸಿ ಕಂಪ್ಯೂಟರ್ ಬಗ್ಗೆ ನಾಲೆಜ್ ಕೊಡ್ತೇವೆ ಹಾಗೂ ಒಂದು ಕೆಲಸದಲ್ಲಿ ಆದಂತಹ ಒಂದು ಲೀಗಲ್ ಲೇಬರ್ ಲಾಸ್ ಬಗ್ಗೆ ಅವ್ರಿಗೆ ಒಂದು ಮಾಹಿತಿ ಕೊಡ್ತೇವೆ ಸೊ ಫಾರ್ ಎಕ್ಸಾಂಪಲ್ ಇ ಐ ಅಲ್ಲಿ ಏನೆಲ್ಲ ಏನೆಲ್ಲ ಪ್ರೊವಿಷನ್ಸ್ ಇದೆ ಒಂದು ಎಂಪ್ಲಾಯಿಗೆ ಸೊ ಹಾಗೂ ಪ್ರಾವಿಡೆಂಟ್ ಫಂಡ್ ಅಲ್ಲಿ ಏನೆಲ್ಲ ಪ್ರೊವಿಷನ್ಸ್ ಇದೆ ಅವ್ರಿಗೆ ಸೊ ಇತರ ಎಲ್ಲ ನಾವು ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತೇವೆ ಹಾಗೂ ಅವರಿಗೆ ಸರಿಯಾದಂತಹ ಒಂದು ಕರಿಯರ್ ಬಗ್ಗೆ ಅವರಿಗೆ ಮಾಹಿತಿ ಕೊಡ್ತೇವೆ ಸೊ ಕರಿಯರ್ ಅಂತ ಹೇಳಿದ ಕೂಡಲೇ ನಾವು ಅವ್ರಿಗೆ ಯಾವ ತರ ಕರಿಯರ್ ಚೂಸ್ ಮಾಡಬೇಕು ಹೇಗೆ ಕರಿಯರ್ ಚೂಸ್ ಮಾಡಬೇಕಂತ ನಾವು ಹೇಳ್ತೇವೆ ಡೆಫಿನೆಟ್ಲಿ ಅಂದ್ರೆ ಇವತ್ತಿನ ಟ್ರೆಂಡ್ ವಿಮೆನ್ ನಾವು ಇಟ್ಕೊಂಡು ಮಾತಾಡುವ ಸಣ್ಣ ಲೆವೆಲ್ ಇಂದ ಹಿಡಿದು ಬಹಳ ದೊಡ್ಡ ಲೆವೆಲ್ ಸಿಇಒ ಇರಬಹುದು ಡೈರೆಕ್ಟರ್ ಲೆವೆಲ್ ಮ್ಯಾನೇಜರ್ ಲೆವೆಲ್ ಹೀಗೆ ಎಲ್ಲಾ ಹಂತಗಳಲ್ಲಿ ಕೂಡ ವಿಮೆನ್ ಹ್ಯಾಸ್ ಪ್ರೂವ್ಡ್ ಹರ್ ಸೆಲ್ಫ್ ಅಂದ್ರೆ ಆಕೆ ಎಫಿಶಿಯನ್ಸಿ ಏನು ಹೇಗೆ ಕೆಲಸವನ್ನು ನಿಭಾಯಿಸಬಲ್ಲು ಹೇಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾಳೆ ಡಿಸಿಷನ್ ಮೇಕಿಂಗ್ ಇರಬಹುದು ಎಲ್ಲವನ್ನ ಪ್ರೂವ್ ಮಾಡಿದ್ರು ಹಿಂಗೆ ಬೇರೆ ಬೇರೆ ಕ್ಷೇತ್ರವನ್ನ ಆಯ್ಕೊಳ್ಳುವಾಗ ನಾವು ಇದನ್ನ ಸೆಲೆಕ್ಟ್ ಮಾಡಿಕೊಳ್ಳುವಾಗ ನಮಗೆ ಎಸ್ಪೆಷಲಿ ಹೆಣ್ಮಕ್ಕಳಿಗೆ ನಮ್ಮ ದೇಶದಲ್ಲಿ ಯಾವೆಲ್ಲ ಫೀಲ್ಡ್ ಅಲ್ಲಿ ಆಪರ್ಚುನಿಟಿ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಓಕೆ ಸೊ ಇದ್ರ ಬಗ್ಗೆ ಹೇಳಬೇಕಾದ್ರೆ ನಾನು ಒಂದು ಸಂಸ್ಥೆಯಲ್ಲಿ ಆರ್ ಐ ಅಂತ ಒಂದು ಸೆಂಟ್ರಲ್ ಗವರ್ನಮೆಂಟ್ ಐಟಿಐ ಇದೆ ಸೊ ಅಲ್ಲಿ ನಾನು ಒಂದು ವರ್ಷ ಟ್ರೈನಿಂಗ್ ಕೊಟ್ಟಿದ್ವಿ ಮಕ್ಕಳಿಗೆ ಅಲ್ಲಿ ಬರೀ ಮಹಿಳೆಯರು ಇದ್ದಾರೆ ಸೊ ಅಲ್ಲಿ ಕೋಪ ಅಂತ ಒಂದು ಪ್ರೋಗ್ರಾಮ್ ಇದೆ ಕೋಪ ಅಂದ್ರೆ ಕಂಪ್ಯೂಟರ್ ಆಪರೇಟರ್ ಅಂಡ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಹಾಗೂ ಓ ಡೇಟಾ ಎಂಟ್ರಿ ಪ್ರೋಗ್ರಾಮಿಂಗ್ ಮತ್ತೆ ಬೇರೆ ತರಹದ ಒಂದು ಇದೆ ಡ್ರೆಸ್ ಮೇಕಿಂಗ್ ಇದೆ ಸೊ ಈಗ ಈಗ ನೀವು ನೋಡಿದ್ರೆ ಹೆಣ್ಮಕ್ಳಿಗೆ ಒಂದು ಬ್ಯೂಟಿಷನ್ ಮಾಡುವಂಥದ್ದು ಅಥವಾ ಒಂದು ಡಿಸೈನಿಂಗ್ ಮಾಡುವಂಥದ್ದು ಅವ್ರಿಗೆ ತುಂಬಾ ಆಸಕ್ತಿ ಇದೆ ಸೊ ಅಲ್ಲಿ ಅವರು ಬರೀ ಒಂದು ವರ್ಷ ಟ್ರೈನಿಂಗ್ ಮಾಡ್ತಾ ಇರ್ತವೆ ಹಾಗೂ ಅವ್ರಿಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೋಜರ್ ಸಿಗುತ್ತೆ ಸೊ ಅಲ್ಲಿ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಸಿಕ್ಕಿದಾಗ ಅವ್ರಿಗೆ ಸಿಗ್ ಅವ್ರಿಗೆ ಗೊತ್ತಾಗುತ್ತೆ ಸೊ ನಂದು ನಂಗೆ ಆದಂತಹ ಒಂದು ಸ್ಕಿಲ್ ಇದೆ ಸೊ ನಾನು ಅದನ್ನ ಅದು ಸರಿಯಾಗಿ ಡೆವಲಪ್ ಮಾಡಿದ್ರೆ ಸ್ಕಿಲ್ಸ್ ಹೊರ ಬರೋದಕ್ಕೆ ಅವಕಾಶ ಮಾಡಿಕೊಡ್ತೀರಾ ನೀವು ಅಂತ ಎಷ್ಟೋ ಬಾರಿ ಗೊತ್ತಾಗಲ್ಲ ನನ್ನ ಇಂಟ್ರೆಸ್ಟ್ ಏನು ನಾನು ಏನ್ ಮಾಡಬಲ್ಲೆ ನನ್ನ ಸಾಮರ್ಥ್ಯ ಏನು ಅಂತ ಎಷ್ಟೋ ಬಾರಿ ಗೊತ್ತಾಗೋದಿಲ್ಲ ಅಂತವ್ರಿಗೆ ನೀವು ನಿಮ್ಮ ಎನ್ ಜಿ ಮೂಲಕ ಸಹಾಯ ಮಾಡ್ತೀರಾ ಅಂತ ಹೌದು ಸೊ ಹಾಗು ಅದ್ರ ಜೊತೆಗೆ ನಾವು ನಮ್ದು ಎಪ್ರೋಚ್ ಏನಂದ್ರೆ ಬ್ಲೆಂಡೆಡ್ ಲರ್ನಿಂಗ್ ಸೊ ನೀವು ಇವಾಗ ಕ್ಲಾಸ್ ಅಲ್ಲಿ ನೋಡಿದ್ರೆ ಒಂದು ಟೀಚರ್ ಬಂದು ಕಲಿಸ್ತಾರೆ ಮಕ್ಕಳಿಗೆ ಒಂದು ಬುಕ್ ಇಟ್ಕೊಂಡು ಒಂದು ಚಾಕ್ ಪೀಸ್ ಇಟ್ಕೊಂಡು ಅಥವಾ ಈಗ ಮಾರ್ಕರ್ ಇಟ್ಕೊಂಡು ಕಲಿಸ್ತಾರೆ ಆದ್ರೆ ಇವಾಗ ನಾವು ಏನ್ ಮಾಡಿದ್ವಿ ಅಂದ್ರೆ ಬ್ಲೆಂಡೆಡ್ ಲರ್ನಿಂಗ್ ಅಪ್ರೋಚ್ ಮಾಡಿದ್ದೇವೆ ಸೊ ಅದರಲ್ಲಿ ನಾವು ಡಿಜಿಟಲ್ ಲೆಸನ್ ಇದೆ ಸೊ ಕಂಪ್ಯೂಟರ್ ಮುಂದೆ ಇಬ್ರು ಕೂತ್ಕೊಂಡು ಆ ಲೆಸನ್ನ ಪ್ರತಿ ರೀತಿಯಲ್ಲಿ ಅವರು ಡಿಸ್ಕಸ್ ಮಾಡ್ತಾರೆ ಹಾಗೂ ಅದನ್ನ ಕೇಳಿ ಹಾಗೂ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ತಾರೆ ಸೊ ಅದರಾದ ನಂತರ ಅವ್ರಿಗೆ ತಕ್ಕದಂತ ಒಂದು ವರ್ಕ್ ಬುಕ್ ಆಕ್ಟಿವಿಟಿ ಇದೆ ವರ್ಕ್ ಬುಕ್ ಅಲ್ಲಿ ಅವರು ಬರೀ ಒಂದು ಈಗ ಶಾಲೆಯಲ್ಲಿ ನಮ್ಗೆ ನಮ್ಮ ಏಜ್ ಅಲ್ಲಿ ನಮಗೆ ಶಾಲೆಯಲ್ಲಿ ಕಲಿತಿವಂತದ್ದು ಸೊ ಬುಕ್ ಅಲ್ಲಿ ನಾವು ಬರಿತಾ ಇರ್ತೇವೆ ಸೊ ಟೀಚರ್ ಬಂದು ಕರೆಕ್ಟ್ ಮಾಡ್ತಾರೆ ಆದ್ರೆ ಇಲ್ಲಿ ಏನಿಲ್ಲ ಸೊ ಇಬ್ರು ಸ್ಟೂಡೆಂಟ್ಸ್ ಕೂತ್ಕೊಂಡು ಆ ಲೆಸನ್ಸ್ ಡಿಜಿಟಲ್ ಲೆಸನ್ಸ್ ಕಂಪ್ಲೀಟ್ ಮಾಡಿದ ಕೂಡಲೇ ಅವರು ಆ ವರ್ಕ್ ಬುಕ್ ನ ಕಂಪ್ಲೀಟ್ ಮಾಡ್ತಾರೆ ಹಾಗೂ ಅದೇ ತಕ್ಕಂತಹ ಇಂಟರ್ ಆಕ್ಟಿವ್ ಕ್ಲಾಸ್ ರೂಮ್ ಸೆಷನ್ಸ್ ಇದೆ ಸೊ ಈ ಇಂಟರ್ ಆಕ್ಟಿವ್ ಕ್ಲಾಸ್ ರೂಮ್ ಸೆಷನ್ಸ್ ಅಲ್ಲಿ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಅವ್ರ ಆಟಿಟ್ಯೂಡ್ ಲೆವೆಲ್ ಹಾಗೂ ಅವ್ರ ಡಿಸಿಷನ್ ಮೇಕಿಂಗ್ ಲೆವೆಲ್ ಸೊ ಇದನ್ನೆಲ್ಲ ಅವ್ರು ಇಂಪ್ರೂವ್ ಮಾಡ್ತಾ ಇರ್ತಾರೆ ಸೊ ಅದ್ರ ತಕ್ಕಂತೆ ಅವ್ರಿಗೆ ಗೊತ್ತಾಗುತ್ತೆ ಸೊ ನಾನು ಈ ಸ್ಕಿಲ್ ಅಲ್ಲಿ ಚೆನ್ನಾಗಿದ್ದೀನಿ ಸೊ ನನ್ನ ಪ್ರಕಾರ ನಾನು ಈ ಕರಿಯರ್ನ ಚೂಸ್ ಮಾಡಬೇಕು ಸೊ ಈ ಈ ಮೂಲಕ ಅವ್ರಿಗೆ ಅವ್ರ ಕರಿಯರ್ ಬಗ್ಗೆ ಅವ್ರಿಗೆ ಜಾಸ್ತಿ ಮಾಹಿತಿ ಸಿಗುತ್ತೆ ಪೇಪರ್ ಯಾವ್ದಾದ್ರು ಬ್ಯಾಕ್ಲಾಗ್ ಇದೆ ಅನ್ನೋದಾದ್ರೆ ಆ ಟೈಮ್ ವೇಸ್ಟ್ ಆಗಲ್ಲ ಆ ಡ್ಯೂರೇಷನ್ ಅಲ್ಲಿ ಮತ್ತೊಂದು ಕಡೆ ಸರ್ಟಿಫಿಕೇಶನ್ ಕೋರ್ಸ್ ನಡೀತಾನೆ ಇರುತ್ತೆ ಪ್ಯಾನಲ್ಲಿ ಹೀಗಾಗಿ ಅವ್ರಿಗೆ ಅಲ್ಲಿ ಟೈಮ್ ವೇಸ್ಟ್ ಆಗಿದೆ ಅಂತ ಅನ್ಸಲ್ಲ ಬಹಳ ಎಫಿಷಿಯಂಟ್ಲಿ ಆ ಟೈಮ್ ಉಪಯೋಗಿಸಿಕೊಂಡಿರ್ತಾರೆ ಸೊ ಫಾರ್ ಎಕ್ಸಾಂಪಲ್ ನಾನು ಈಗ ಆರ್ಕಿಟೆಕ್ಚರ್ ಒಂದು ಕೋರ್ಸ್ ಇದೆ ಸೊ ಆರ್ಕಿಟೆಕ್ಚರ್ ಅಲ್ಲಿ ಒಂದು ಡಿಸೈನಿಂಗ್ ಅಂತ ಒಂದು ಕೋರ್ಸ್ ಇದೆ ಸೊ ಡಿಸೈನಿಂಗ್ ಅಲ್ಲಿ ಅವರು ಹಲವಾರು ತರದ ಸ್ಕಿಲ್ಸ್ ಕಲಿತಾರೆ ಸೊ ಹಾಗೆ ಬೇರೆ ತರ ಈಗ ಫಾರ್ ಎಕ್ಸಾಂಪಲ್ ಡ್ರೆಸ್ ಮೇಕಿಂಗ್ ಅಲ್ಲಿ ಸೊ ಡ್ರೆಸ್ ಮೇಕಿಂಗ್ ಅಲ್ಲಿ ಬೇರೆ ತರ ಡಿಸೈನಿಂಗ್ ಸೊ ಎರಡು ಕಡೆ ಡಿಸೈನಿಂಗ್ ಇದ್ರೆ ಅದೇ ತುಂಬಾ ವ್ಯತ್ಯಾಸ ಇದೆ ಸೊ ಫಾರ್ ಎಕ್ಸಾಂಪಲ್ ಅಲ್ಲಿ ಅಲ್ಲಿ ನೋಡುವಂಥದ್ದು ಆರ್ಕಿಟೆಕ್ಚರ್ ಅಲ್ಲಿ ನೋಡುವಂಥದ್ದು ಡಿಸೈನಿಂಗ್ ಅದು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಆದರೆ ಇಲ್ಲಿ ನೋಡುವಂಥದ್ದು ಡಿಸೈನಿಂಗ್ ಡ್ರೆಸ್ ಮೇಕಿಂಗ್ ಅಥವಾ ಒಂದು ಹೇಗೆ ಒಂದು ಡ್ರೆಸ್ನ ಹೇಗೆ ಡಿಸೈನ್ ಮಾಡಬೇಕಂತ ಸೊ ಇದ್ರ ಬಗ್ಗೆ ಅವರು ಡಿಸ್ಕಸ್ ಮಾಡ್ತಾರೆ ಸೊ ನಾವೇನ್ ಅಂದರೆ ಈಗ ನಾನು ಟ್ರೈನಿಂಗ್ ಕೊಡುವಾಗ ಬರೀ ಈ ಟ್ರೇಡ್ ನ ತಗೊಳ್ಳಲ್ಲ ಸೊ ಎರಡು ಮೂರು ಟ್ರೇಡ್ ನ ಜೊತೆ ಸೇರಿಸಿ ನಾನು ಅವ್ರಿಗೆ ಕ್ಲಾಸಸ್ ತಗೊಳ್ತೀನಿ ಸೊ ಈ ಮೂಲಕ ಅವ್ರಿಗೆ ಗೊತ್ತಾಗುತ್ತೆ ಸೊ ಬೇರೆ ಬೇರೆ ಟ್ರೇಡ್ ಇಂದ ಏನೆಲ್ಲ ಕಲಿತಾರೆ ಅಂತ ಸೊ ಹಾಗೂ ಅವ್ರಿಗೂ ಅವ್ರ ಸ್ಕಿಲ್ ಬಗ್ಗೆ ಟ್ರೈನಿಂಗ್ ಆಗ್ತಾ ಇರುತ್ತೆ ಹಾಗೂ ಬೇರೆಯವ್ರ ಸ್ಕಿಲ್ ಟ್ರೈನಿಂಗ್ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ನಿಮ್ಮ ಆರ್ಗನೈಜೇಷನ್ ಅಲ್ಲಿ ಸರ್ಟಿಫಿಕೇಶನ್ ಕೋರ್ಸ್ ಎಲ್ಲ ಪಡೆದಿರೋರು ಕೂಡ ನಾವು ಬರೀ ಕೆಲಸ ಮಾಡೋದಷ್ಟೇ ಅಲ್ಲ ಇದ್ರ ಜೊತೆಗೆ ಬೇರೆಯವರು ಕೂಡ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ತೀವಿ ಅನ್ನೋ ಧೈರ್ಯದೊಂದಿಗೆ ಹೊರಗೆ ಹೋಗ್ತಾರೆ ಅಂತ ಹೌದು ವೀಕ್ಷಕರ ಈ ಧೈರ್ಯ ಡೆಫಿನೆಟ್ಲಿ ಎಲ್ಲರಿಗೂ ಬೇಕಾಗುತ್ತೆ ನಾವು ಯಾವುದೋ ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡೋದಲ್ಲ ನಾವೇ ಒಂದು ಆರ್ಗನೈಸೇಷನ್ ಒಂದು ದೊಡ್ಡ ಸಂಸ್ಥೆಯನ್ನ ನಾವು ಕೂಡ ಸ್ಥಾಪನೆ ಮಾಡಬಲ್ಲವು ಅಂತ ಅಷ್ಟು ಧೈರ್ಯ ಸ್ಫೂರ್ತಿ ಎಲ್ಲವೂ ಕೊಡುತ್ತೆ ಈ ಸಂಬಂಧ ನಾವು ಮತ್ತಷ್ಟು ಮಾಹಿತಿ ಕೊಡ್ತೀವಿ ಆದ್ರೆ ಅದಕ್ಕೂ ಮುಂದೆ ಸಖಿಯಲ್ಲಿ ಚಿಕ್ಕದೊಂದು ಬ್ರೇಕ್ I you. ನಂತರ ಮತ್ತೊಮ್ಮೆ ಸಖಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಾವು ಇವತ್ತಿನ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಬ್ಯುಸಿಯಾಗಿ ಇಟ್ಕೊಳ್ಬೇಕು ಮನೆಯಲ್ಲಿದ್ರೂ ಪರವಾಗಿಲ್ಲ ಏನಾದ್ರೂ ಸರ್ಟಿಫಿಕೇಶನ್ ಕೋರ್ಸಸ್ ಮಾಡಬೇಕು ಹೀಗಾಗಿ ಸದ್ಯ ಏನು ನಮ್ಮ ಕರಿಯರ್ಗೆ ಬ್ರೇಕ್ ಆಗಿದೆಯೋ ನಾವು ಬ್ಯಾಲೆನ್ಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಂತಹ ಟೈಮ್ ಅಲ್ಲಿ ಈ ಎನ್ ಜಿ ಸಂಸ್ಥೆ ನಿಮ್ಗೆ ಸಾಕಷ್ಟು ಟ್ರೈನಿಂಗ್ ಕೊಡುತ್ತೆ ಹೀಗಾಗಿ ಕ್ಯಾರಲ್ ಅಂತ ನಮ್ಮೊಂದಿಗೆ ಸಾಕಷ್ಟು ಮಾಹಿತಿ ನೀಡೋದಕ್ಕೆ ಬಂದಿದ್ದಾರೆ ಈ ಎನ್ ಜಿ ಸಂಸ್ಥೆಯಿಂದಾಗಿ ಎಸ್ ಕ್ಯಾರಲ್ ಸಾಕಷ್ಟು ಜನ ದೊಡ್ಡ ದೊಡ್ಡ ಬ್ರೇಕ್ ತಗೊಳ್ತಾರೆ ಈಗ ನಾವು ಬಹುಶಃ ನಿಮ್ಗೂ ಗೊತ್ತಿರುತ್ತೆ ನೀವು ಸಾಕಷ್ಟು ರೆಕ್ರೂಟ್ಮೆಂಟ್ ಫೀಲ್ಡ್ ಕೆಲಸ ಮಾಡಿರ್ತೀರಾ ಆಗಿ ಒಂದು ಕಂಪನಿಯ ಸಂಸ್ಥಾಪಕರೆಲ್ಲ ಆಗಿ ತಿಂಗಳು ತಿಂಗಳು ಇಲ್ಲ ತಿಂಗಳು ಗ್ಯಾಪ್ ಆಗ್ಬಿಟ್ಟಿತ್ತು ಅಂದ್ರೆ ಆ ಮೂರ್ ತಿಂಗಳು ಕ್ವಾಲಿಟಿ ಟೈಮ್ ನ ಏನ್ ಮಾಡಿದ್ರಿ ಅಂತ ಕೇಳೋರು ಕೂಡ ಬಹಳ ಜನ ಇದ್ದಾರೆ ಹೀಗೆ ಕೆಲಸ ಬಿಟ್ಟು ಮತ್ತೊಂದು ಕೆಲಸನ ಆರಿಸುವಾಗ ಡೆಫಿನೆಟ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಸೂಟ್ ಆಗಲ್ಲ ಅಂತಹ ಟೈಮ್ ನ ಫಿಲ್ ಮಾಡೋಕೆ ಕೂಡ ನಿಮ್ಮಲ್ಲಿ ಏನಾದ್ರೂ ಟ್ರೇಡ್ ಸರ್ಟಿಫಿಕೇಟ್ ಕೋರ್ಸ್ ಎಲ್ಲ ಇರುತ್ತಾ ಸೊ ನೀವ್ ಹೇಳ್ದಂತೆ ಮೂರ್ ತಿಂಗಳು ಇಲ್ಲ ಆರು ತಿಂಗಳು ಅವರು ಬರೀ ಒಂದೊಂದು ಕೆಲಸಕ್ಕೆ ಜಂಪ್ ಆಗ್ತಾನೆ ಹೋಗ್ತಾರೆ ಸೊ ದಿಸ್ ಇಸ್ ಬಿಕಾಸ್ ದೇ ಆರ್ ನಾಟ್ ಸಾಟಿಸ್ಫೈಡ್ ಆಲ್ಸೋ ದೇ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ದೇ ವಾಂಟ್ ಇನ್ ಲೈಫ್ ಸೊ ಅವ್ರಿಗೆ ಆವಾಗ ಆ ರೀತಿಯಲ್ಲಿ ನಾವು ಹೇಗೆ ಹೆಲ್ಪ್ ಮಾಡ್ತೇವೆ ಅಂದ್ರೆ ನಮ್ಮ ವಿ ಹ್ಯಾವ್ ಅವರ್ ಓನ್ ಟ್ರೈನಿಂಗ್ ಸೆಂಟರ್ಸ್ ಲೈಕ್ ನಾವು ಎನ್ ಜಿ ಓ ಜೊತೆ ಪಾರ್ಟ್ನರ್ಸ್ ಮಾಡಿದ್ವಿ ಸೊ ಆ ಎನ್ ಜಿ ಓಸ್ ಅಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಡ್ತೇವೆ ಸೊ ಅದರಲ್ಲಿ ಅವ್ರಿಗೆ ಒಂದು ಸಬ್ಜೆಕ್ಟ್ ಮೂಲಕ ಸೊ ರಿಟೇಲ್ ಬಗ್ಗೆ ಸೊ ಸ್ಪೆಸಿಫಿಕ್ ರಿಟೇಲ್ ಟ್ರೇಡ್ ಬಗ್ಗೆ ನಾವು ಟ್ರೈನಿಂಗ್ ಕೊಡ್ತೀವಿ ಸೊ ರಿಟೇಲ್ ಜೊತೆಗೆ ನಾವು ಏನು ಮಾಡ್ತೀವಿ ಅಂದ್ರೆ ನಾನು ಹೇಳಿದಂತೆ ಕಮ್ಯುನಿಕೇಟಿವ್ ಇಂಗ್ಲಿಷ್ ಲೈಫ್ ಸ್ಕಿಲ್ ವರ್ಕ್ ಸ್ಕಿಲ್ಸ್ ಸೊ ಹಾಗೂ ಈ ಮೂರು ಸಬ್ಜೆಕ್ಟ್ ಜೊತೆಗೆ ಇದು ಒಂದು ರಿಟೇಲ್ ಅಂತ ಒಂದು ಸ್ಪೆಸಿಫಿಕ್ ಟ್ರೇಡ್ ಆಗಿ ನಾವು ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ ಸೊ ಈ ಟ್ರೈನಿಂಗ್ ನಾವು ಇನಿಷಿಯಲ್ ಆಗಿ ಮೂರು ತಿಂಗಳಿಗೆ ಕೊಡ್ತೀವಿ ಸೊ ಫಾರ್ ತ್ರೀ ಮಂತ್ಸ್ ವಿ ಟ್ರೈನ್ ದಮ್ ಆನ್ ದಿಸ್ ಪರ್ಟಿಕ್ಯುಲರ್ ಟ್ರೇಡ್ ಅಂಡ್ ದೆನ್ ಅವ್ರಿಗೆ ಪ್ಲೇಸ್ಮೆಂಟ್ ಆಪರ್ಚುನಿಟೀಸ್ ಕೂಡ ನಾವು ಕೊಡ್ತೀವಿ ಸೊ ಪ್ಲೇಸ್ಮೆಂಟ್ ಅಪರ್ಚುನಿಟೀಸ್ ಬಂದ್ಬಿಟ್ಟು ಇವಾಗ ಜಸ್ಟ್ ನಾನು ಇಲ್ಲಿ ಬರುವಕ್ಕಿಂತ ಮುಂಚೆ ಎಷ್ಟೇ ಓನ್ಲಿ ಐ ಗಾಟ್ ಸಮ್ ಇನ್ಫಾರ್ಮೇಶನ್ ದಟ್ ಕಾಫಿ ಡೇ ಅಲ್ಲಿ ಒನ್ ಫಿಫ್ಟಿ ಜಾಬ್ ಆಪರ್ಚುನಿಟೀಸ್ ಇದೆ ರಿಟೇಲ್ ನ ಸೊ ಈ ಕೋರ್ಸ್ ಮಾಡುವ ಈ ಕೋರ್ಸ್ ನ ಕಂಪ್ಲೀಟ್ ಮಾಡುವವರಿಗೆ ಅವ್ರಿಗೆ ಈ ಕಾಫಿ ಡೇ ಅಲ್ಲಿ ಒಂದು ಜಾಬ್ ಅಪರ್ಚುನಿಟೀಸ್ ಇದೆ ಅಂದ್ರೆ ಎಷ್ಟು ಸೂಪರ್ ಥಾಟ್ ಅಂತಂದ್ರೆ ನಾವ್ ಒಂದ್ ಕೋರ್ಸ್ ಕಂಪ್ಲೀಟ್ ಮಾಡೋಕು ಮೊದಲೇ ನಮ್ ಕೈಯಲ್ಲಿ ಕೆಲ್ಸ ಇದೆ ಹೀಗಾಗಿ ಹೆದರ್ಕೊಳ್ಳುವಂತ ಅವಶ್ಯಕತೆನೇ ಇಲ್ಲ ಡೆಫಿನೆಟ್ಲಿ ಎಕನಾಮಿಕಲಿ ನಾವು ಬಹಳ ಸೌಂಡ್ ಆಗಬಹುದಾಗುತ್ತೆ ತಕ್ಷಣ ನಮ್ಗೆ ಕೆಲಸ ಸಿಗುತ್ತೆ ಅನ್ನುವಂತಹ ಆಪರ್ಚುನಿಟಿ ಸಿಕ್ ಬಿಡುತ್ತೆ ಅಂತ ಹೇಳ್ತೀರಾ ಎಷ್ಟೋ ಜನಕ್ಕೆ ಇವಾಗ ಎಂಪ್ಲಾಯ್ಮೆಂಟ್ ಅಲ್ಲಿ ಆಪರ್ಚುನಿಟಿ ಚೆನ್ನಾಗಿ ಸಿಗುತ್ತೆ ಸ್ವಲ್ಪ ಜನಕ್ಕೆ ಯಾಕೆ ಅಂತಂದ್ರೆ ಕ್ಯಾಂಪಸ್ ಸೆಲೆಕ್ಷನ್ ಇರುತ್ತೆ ಅಲ್ಲೇ ಎಲ್ಲರೂ ತಮ್ಮ ಕೆಲಸವನ್ನ ಆಯ್ಕೊಂಡ್ ಬಿಡ್ತಾರೆ ಸಿಕ್ ಬಿಡುತ್ತೆ ಹಾಗೆ ಎಂಪ್ಲಾಯರ್ ಕೂಡ ಬೆಸ್ಟ್ ಹ್ಯಾಂಡ್ಸ್ ನ ತಗೊಂಡ್ಬಿಡ್ತಾರೆ ಅಂತ ಆದ್ರೆ ಅಲ್ಲಿ ಬಿಟ್ಟವರು ಪಾಪ ಅವ್ರಿಗೆ ಏನೋ ಪ್ರೆಸೆಂಟ್ ಮಾಡ್ಕೊಳಕ್ಕೆ ಗೊತ್ತಿಲ್ಲದೇನೋ ಅಥವಾ ಬಿಹೇವ್ ಮಾಡಕ್ಕೆ ಗೊತ್ತಿಲ್ದೇನೋ ಇನ್ನೇನೋ ಲ್ಯಾಕಿಂಗ್ ಸ್ಕಿಲ್ ಹೀಗಾಗಿ ಅವ್ರಿಗೆ ಕೆಲ್ಸದ ಅವಶ್ಯಕತೆ ಇದ್ರೂ ಕೂಡ ಕೆಲ್ಸ ಸಿಗೋದಿಲ್ಲ ಅಂತ ಅಂತವ್ರು ತಮ್ಮನ್ನ ತಾವ್ ಹೇಗೆ ಪ್ರೆಸೆಂಟ್ ಮಾಡ್ಕೊಳ್ಬೇಕಾಗತ್ತೆ ಕೆಲಸನ ಹೇಗೆ ಗಿಟ್ಟಿಸಿಕೊಳ್ಬೇಕಾಗತ್ತೆ ಅನ್ನೋದೇ ಬಹಳ ದೊಡ್ಡ ಚಾಲೆಂಜ್ ಆಗ್ಬಿಡುತ್ತೆ ಗೌರಿ ಹೌದಾ ಇದನ್ನ ನೀವ್ ಒಪ್ತೀರಾ ಬೇಕಾದಂತಹ ಕಂಪ್ಲೇಂಟ್ಸ್ ಹಿಂಗ್ ಬರುತ್ತೆ ಅಂದ್ರೆ ನಾನು ಎಷ್ಟೋ ಇಂಟರ್ವ್ಯೂಸ್ ಹೋಗಿದ್ದೀನಿ ನನ್ನ ಪ್ರಕಾರ ನಾನು ಬೆಸ್ಟ್ ಕೊಟ್ಟಿದ್ದೀನಿ ಆದ್ರೆ ನಾನ್ ಸೆಲೆಕ್ಟ್ ಆಗಿಲ್ಲ ಅಂತಂದು ಎಸ್ ನಮಗ್ ಬೆಸ್ಟ್ ಆಗೋದ್ ಕೊಡೋದಲ್ಲ ಎಂಪ್ಲಾಯರ್ ಗೆ ಏನ್ ಬೆಸ್ಟ್ ಅನ್ಸುತ್ತೆ ಅದನ್ನ ಡೆಲಿವರ್ ಮಾಡೋದು ಕೂಡ ಬಹಳ ದೊಡ್ಡ ಸ್ಕಿಲ್ ಇದನ್ನ ಕೂಡ ನೀವು ಪ್ರೊವೈಡ್ ಮಾಡ್ತೀರಾ ಎಸ್ ಆಫ್ ಕೋರ್ಸ್ ಸೊ ಅದಕ್ಕೆ ನಾನು ಹೇಳಿದಂತಹ ವೃತ್ತಿ ಸ್ಕಿಲ್ಸ್ ಅಂತ ಒಂದು ಟ್ರೈನಿಂಗ್ ಇದೆ ಸೊ ಬರೀ ವೃತ್ತಿಗೋಸ್ಕರ ಸೊ ಅವ್ರಿಗೆ ಅದರಲ್ಲಿ ನಾವು ಅವ್ರಿಗೆ ಯಾವ ತರ ನಾವು ಹಲವಾರು ವರ್ಕ್ಶೀಟ್ ಡಿಸೈನ್ ಮಾಡಿದ್ವಿ ನಾವು ಮುಖ್ಯವಾಗಿ ಡಿಜಿಟಲ್ ಲೆಸನ್ ನಲ್ಲಿ ತುಂಬಾ ಕಾನ್ಸಂಟ್ರೇಟ್ ಮಾಡ್ತೇವೆ ಸೊ ಅಲ್ಲಿ ಅವ್ರಿಗೆ ಲೆಸನ್ ಮುಗಿದೋಸ್ಕರ ಒಂದು ಕೆಲವೊಂದು ಹಲವಾರು ಲಿಂಕ್ ನಾವು ಶೇರ್ ಮಾಡ್ತೇವೆ ಸೊ ವಿ ವಿಶೇಲ್ ಲಾಡ್ ಆಫ್ ಲಿಂಕ್ಸ್ ವೇರ್ ದೇ ಗೆಟ್ ಆಚಸ್ ಟು ಅಂಡ್ ದೇ ಗೋ ಥ್ರೂ ದ ವಿಡಿಯೋಸ್ ಆಫ್ ಪೀಪಲ್ ಹೂ ಹಾವ್ ಆಕ್ಚುಲಿ ಗೋನ್ ಥ್ರೂ ಇಂಟರ್ವ್ಯೂ ಸೊ ನಾವು ಈ ಒಂದು ಟ್ರೈನಿಂಗ್ ಮುಗಿಸಿವೆ ಸೊ ಫಾರ್ ಎಕ್ಸಾಂಪಲ್ ಒಂದು ಐ ಟಿ ಐ ನಾವು ಬರೀ ಒಂದ್ ತಿಂಗ್ ತಿಂಗಳಿಗೊಮ್ಮೆ ಹೋಗಿ ಅಲ್ಲಿ ವಿಸಿಟ್ ಕೊಡ್ತೇವೆ ಸೊ ಲಾಸ್ಟ್ ಫಾರ್ ಎಕ್ಸಾಂಪಲ್ ಲೈಕ್ ಟೂ ಮಂತ್ಸ್ ಅದೇ ಟು ಕಂಪ್ಲೀಟ್ ದ ಕೋರ್ಸ್ ಎರಡು ತಿಂಗಳಿದ ಕೋರ್ಸ್ ನ ಕಂಪ್ಲೀಟ್ ಮಾಡ್ಬೇಕಂತ ಸೊ ಆ ಟೈಮಲ್ಲಿ ನಾವೇನ್ ಮಾಡ್ತೇವೆ ನಾವೇ ನಮ್ಮದಾದಂತ ಲೀಡರ್ಶಿಪ್ ತಗೊಂಡು ನಾವು ಆ ಇನ್ಸ್ಟಿಟ್ಯೂಟ್ಸ್ ಹೋಗಿ ಕರಿಯರ್ ಡೆವಲಪ್ಮೆಂಟ್ ಸೆಷನ್ಸ್ ಮಾಡ್ತೇವೆ ಅಂದ್ರೆ ಇಂಟರ್ವ್ಯೂ ನ ಹೇಗೆ ನಾವು ಫೇಸ್ ಮಾಡಬೇಕು ಯಾವ ತರ ಬಿಹೇವ್ ಮಾಡಿದ್ರೆ ನಮಗೆ ಕೆಲಸ ಸಿಗೋದು ಗ್ಯಾರಂಟಿ ಇದನ್ನ ಕೂಡ ಹೇಳ್ಕೊಡ್ತೀರಾ ಎಷ್ಟೋ ಜನರಿಗೆ ಇಂಗ್ಲಿಷ್ ಅನ್ನೋದು ಬಹಳ ತೊಂದರೆ ಆಗ್ಬಿಡುತ್ತೆ ಅವರು ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಓದಿರಬಹುದು ಕಾಲೇಜಲ್ಲಿ ಓದಿರಬಹುದು ಅದೆಲ್ಲ ಅಲ್ಲ ಬಟ್ ಕಮ್ಯುನಿಕೇಟಿವ್ ಇಂಗ್ಲಿಷ್ ಈಸ್ ಡಿಫರೆಂಟ್ ಫ್ರಮ್ ವಾಟ್ ವಿ ಲರ್ನ್ ಹೌದಾ ನಾವು ಕಲ್ತಿರೋದು ಹಾಗೇನೆ ಪ್ರೆಸೆಂಟ್ ಮಾಡೋದು ಎರಡು ಬೇರೆ ಬೇರೆ ಆಗಿರುತ್ತೆ ಅಲ್ಲಿ ಕೂಡ ತುಂಬಾ ತಪ್ಪಾಗುತ್ತೆ ಹಾಗೆನೆ ಕಂಪ್ಯೂಟರ್ ನಾಲೆಜ್ ಬೇಕಾಗುತ್ತೆ ಜೊತೆಗೆ ಆ ಗ್ರೂಪ್ ಡಿಸ್ಕಷನ್ ಹಾಗೆನೇ ಪೇಪರ್ಸ್ ಮೂಲಕ ಬರೆದು ಕೊಡುವಂತಹ ಸಾಕಷ್ಟು ಇಂಟರ್ವ್ಯೂಸ್ ಇರುತ್ತೆ ಎಲ್ಲವನ್ನ ಫೇಸ್ ಮಾಡಬೇಕು ಅದನ್ನು ಕೂಡ ನೀವು ಹಂತ ಹಂತವಾಗಿ ಕಾನ್ಸಂಟ್ರೇಟ್ ಮಾಡಿ ಒಂದು ನಿಮ್ಮಲ್ಲಿ ಬಂದಂತಹ ಕ್ಯಾಂಡಿಡೇಟು ಫ್ರಮ್ ಸ್ಕ್ರಾಚ್ ಟು ಅವನು ಕಂಪನಿಯ ಎಂಪ್ಲಾಯಿ ಆಗೋ ತನಕ ಏನೇನೆಲ್ಲ ಎಲ್ಲದಕ್ಕೂ ನಿಮ್ ಕಡೆಯಿಂದ ಸಪೋರ್ಟ್ ಇರ್ತಾ ಹಾಗಾದ್ರೆ ಹೌದು ಡೆಫಿನೆಟ್ಲಿ ವಿ ಸಪೋರ್ಟ್ ದಟ್ಸ್ ವಾಟ್ ಐ ಟೋಲ್ಡ್ ಯು ಸ್ವಲ್ಪ ಹೊತ್ತು ಮುಂಚೆ ನಾನು ಹೇಳಿದೆ ಫಾರ್ ನಮ್ ಕಂಟೆಂಟ್ ಹಾಗೆ ಇದೆ ನಮ್ ಮಾಡ್ಯೂಲ್ ನ್ ಫಾರ್ ಎಕ್ಸಾಂಪಲ್ ಜಾನ್ವರಿಯಲ್ಲಿ ಒಂದು ಕೋರ್ಸ್ ಸ್ಟಾರ್ಟ್ ಆದ್ರೆ ಜಾನ್ವರಿಯಿಂದ ನಮ್ಮ ಕೋರ್ಸ್ ನಾವು ಕೊಡ್ತೇವೆ ಸೊ ಬೇರೆ ಸಬ್ಜೆಕ್ಟ್ ಜೊತೆ Even the subject work skills is very important, which students don't realize it. ಸೊ ನಾವು ಫಾರ್ ಎಕ್ಸಾಂಪಲ್ ನಮ್ ಕೋರ್ಸ್ ನಾವು ಜನ್ವರಿಯಲ್ಲಿ ಸ್ಟಾರ್ಟ್ ಮಾಡ್ತೇವೆ ಸೊ ಹಲವಾರು ಸಬ್ಜೆಕ್ಟ್ಸ್ ಇದೆ ಈ ಸಬ್ಜೆಕ್ಟ್ಸ್ ಜೊತೆಗೆ ನಮ್ದೊಂದು ಆದಂತ ಒಂದು ಸಬ್ಜೆಕ್ಟ್ ನಾವು ಕೊಡ್ತೇವೆ ಸೊ ಅಲ್ಲಿನೂ ಅವ್ರಿಗೆ ಕರಿಯರ್ ವರ್ಕ್ ಸ್ಕಿಲ್ಸ್ ಬಗ್ಗೆ ನಾವು ಅವ್ರಿಗೆ ವರ್ಕ್ಶೀಟ್ ಅಥವಾ ಟ್ರೈನಿಂಗ್ ಕೊಡ್ತಾನೆ ಇರುತ್ತೆ ಸೊ ಟ್ರೈನ್ ಅವ್ರ ಟ್ರೈನರ್ನ ಅವ್ರ ಟ್ರೈನಿಂಗ್ ಕೊಡ್ತಾರೆ ಸೊ ಅದ್ರ ಜೊತೆಗೆ ನಾವು ಬರೀ ಎರಡು ತಿಂಗಳಲ್ಲಿ ಲಾಸ್ಟ್ ಟೂ ಮಂತ್ಸ್ ಕಾನ್ಸಂಟ್ರೇಟ್ ಮಾಡಬೇಕಾದಂತೂ ಅವ್ರಿಗೆ ಜಾಬ್ ಓರಿಯೆಂಟೆಡ್ ಸ್ಕಿಲ್ಸ್ ಸೊ ಆವಾಗ ನಾವು ಅವ್ರಿಗೆ ಮಾಕ್ ಇಂಟರ್ವ್ಯೂ ಮಾಕ್ ಇಂಟರ್ವ್ಯೂ ಅಂದ್ರೆ ಅವರು ಫೇಸ್ ಮಾಡಬೇಕಲ್ಲ ಇಂಟರ್ವ್ಯೂ ಸೊ ಅದ್ರ ಅದಕ್ಕಿಂತ ಮುಂಚೆ ನಾವು ಅವರನ್ನ ಇಂಟರ್ವ್ಯೂಗೆ ಪ್ರಿಪೇರ್ ಮಾಡ್ತೇವೆ ಸೊ ಹಲವಾರು ಕ್ವಶ್ಚನ್ಸ್ ನ ರೆಡಿ ಮಾಡ್ತೇವೆ ಹೇಗೆ ಆನ್ಸರ್ ಮಾಡ್ಬೇಕಂತ ಸೊ ನಾವು ಹಲವಾರು ಜಸ್ಟ್ ಲಾಸ್ಟ್ ಟೂ ಮಂತ್ಸ್ ಬ್ಯಾಕ್ ನಾವು ಬೇರೆ ಐ ಜೊತೆಗೆ ಹೋಗಿದ್ವಿ

ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳುವಂತದ್ದು ವರ್ಕ್ ಸ್ಕಿಲ್ಸ್ ಸೊ ವರ್ಕ್ ಸ್ಕಿಲ್ಸ್ ಅಲ್ಲಿ ಒಂದು ಎಂಪ್ಲಾಯಿ ಜೊತೆ ಹೇಗೆ ಮಾತಾಡಬೇಕು ಒಂದು ಮ್ಯಾನೇಜರ್ ಜೊತೆ ಹೇಗೆ ಮಾತಾಡಬೇಕು ಹಾಗೂ ಒಂದು ಅಟೆಂಡರ್ ಜೊತೆ ಹೇಗೆ ಮಾತಾಡಬೇಕು ಮ್ಯಾನರಿಸಂ ಹಾಗೂ ಡಿಸಿಪ್ಲಿನ್ ಟೈಮ್ ಮ್ಯಾನೇಜ್ಮೆಂಟ್ ಮನಿ ಮ್ಯಾನೇಜ್ಮೆಂಟ್ ಈಗ ಕೆಲಸಕ್ಕೆ ಹೋದ್ಮೇಲೆ ಏನಾಗುತ್ತೆ ನಾನು ಈ ತಿಂಗಳು ಸ್ಯಾಲ್ರಿ ಸಿಕ್ತು ಏನ್ ಮಾಡ್ಲಿ ಇದನ್ನ ಕಂಡು ಕೊಂಡ್ಕೊಳ್ಳೋಣ ಅದನ್ನ ತೆಗೋಣ ಸೊ ಲಾಡ್ ಆಫ್ ಥಿಂಗ್ಸ್ ಐ ವಾಂಟ್ ಬೈ ಆದ್ರೆ ಅವ್ರಿಗೆ ಮನಿ ಮ್ಯಾನೇಜ್ ಹೇಗೆ ಮಾಡ್ಬೇಕಂತ ಫಸ್ಟ್ ಫಸ್ಟ್ ಮಂತ್ ಓನ್ಲಿ ದೇ ಹ್ಯಾವ್ ಟು ಸ್ಟಾರ್ಟ್ ಮ್ಯಾನೇಜಿಂಗ್ ಸೊ ಕೆಲವರು ಅನ್ನಿಸ್ತಾರೆ ನಾನು ಒನ್ ಥಿಂಗ್ ಫಸ್ಟ್ ಮಂತ್ ಓನ್ಲಿ ಐ ಕೆನ್ ಸ್ಪೆಂಡ್ ಅಂಡ್ ಐ ಕೆನ್ ಸ್ಟಾರ್ಟ್ ಸೇವಿಂಗ್ ಇನ್ ಸೆಕೆಂಡ್ ಮಂತ್ ಬಟ್ ಆಕ್ಚುಲಿ ಅದು ವರ್ಕೇ ಆಗಲ್ಲ ನಾವು ನೋಡಿದ್ರೆ ನಮ್ಮ ಎಕ್ಸ್ಪೀರಿಯೆನ್ಸ್ ಕೂಡ ಹಾಗೂ ಇದೆ ಸೊ ಆದ್ರೆ ನಾವು ಆ ರೀತಿಯಲ್ಲಿ ಅವ್ರಿಗೆ ಸ್ಕಿಲ್ಸ್ ಕೊಡ್ತೀವಿ ಸ್ಕಿಲ್ಸ್ ಟ್ರೈನಿಂಗ್ ಕೊಡ್ತೇವೆ ಸೊ ಮನಿ ಮ್ಯಾನೇಜ್ಮೆಂಟ್ ಟೈಮ್ ಮ್ಯಾನೇಜ್ಮೆಂಟ್ ಹಾಗೂ ಅವ್ರಿಗೆ ಬೇಕಾದಂಥ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಸೊ ಕಾನ್ಫಿಡೆನ್ಸ್ ಅಂದ್ರೆ ಕೆಲವರು ಹೇಳ್ತಾರೆ ನಾನು ಅಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಸಾಕು ನನ್ನ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಆದ್ರೆ ಬರೀ ಅಷ್ಟು ಕಾನ್ಫಿಡೆನ್ಸ್ ಅಲ್ಲ ಫಾರ್ ಎಕ್ಸಾಂಪಲ್ ಒಂದು ಪ್ರಾಬ್ಲಮ್ ನ ಕೊಡ್ತಾರೆ ಪ್ರಾಬ್ಲಮ್ ನ ಹೇಗೆ ಸಾಲ್ವ್ ಮಾಡೋದು ಸೊ ಅದ್ರ ಬಗ್ಗೆ ನಾವು ಅವ್ರಿಗೆ ತಿಳಿಸಿ ಹೇಳ್ತೀವಿ ಹೌದು ವೀಕ್ಷಕರೇ ನಾವು ಹೇಗೆ ಬಿಹೇವ್ ಮಾಡಬೇಕು ಇಂಟರ್ವ್ಯೂನ ಹೇಗೆ ಫೇಸ್ ಮಾಡಬೇಕು ಅಲ್ಲಿ ಬೇರೆ ಬೇರೆ ಲೆವೆಲ್ ಆಫ್ ಪೀಪಲ್ ಜೊತೆ ನಾವು ಬಿಹೇವ್ ಮಾಡುವಾಗ ನಮ್ಮ ಮ್ಯಾನರಿಸಮ್ ಹೇಗಿರಬೇಕಾಗುತ್ತೆ ಜೊತೆಗೆ ಸಂಬಳ ಬಂದ ತಕ್ಷಣ ನಾವು ಮನಿ ಮ್ಯಾನೇಜ್ಮೆಂಟ್ ಬೇಕಾಗುತ್ತೆ ಬಂದಂತಹ ಸಂಬಳವನ್ನ ಹೇಗೆ ಖರ್ಚು ಮಾಡಬೇಕು ಇದು ಕೂಡ ಬಹಳ ಒಳ್ಳೆ ಸ್ಕಿಲ್ ತಿಳ್ಕೊಳ್ಬೇಕಾಗುತ್ತೆ ಜೊತೆಗೆ ಕೆಲಸಕ್ಕೆ ಹೋಗಬೇಕು ಬರಬೇಕು ನಾವು ಪಂಕ್ಷಲ್ ಆಗಿರಬೇಕು ಅದು ಟೈಮ್ ಮ್ಯಾನೇಜ್ಮೆಂಟ್ ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಎಲ್ಲಾ ಸ್ಕಿಲ್ ಇಂಪಾರ್ಟೆಂಟ್ ಆಗುತ್ತೆ ಇದನ್ನೆಲ್ಲ ನಾವು ತಿಳ್ಕೊಳ್ಬಹುದು ಈ ಎನ್ ಜಿ ಸಹಾಯದ ಮೂಲಕ ಇಷ್ಟೇ ಅಲ್ಲ ಇನ್ನು ಸ್ಕೂಲ್ ಡ್ರಾಪ್ಔಟ್ ಇರಬಹುದು ಕಾಲೇಜ್ ಡ್ರಾಪ್ಔಟ್ ಇರಬಹುದು ಹಾಗೇನೆ ಒಂದು ಬ್ರೇಕ್ ತಗೊಂಡಂತಹ ತಾಯಂದಿರಬಹುದು ನಾನು ವಾಪಸ್ ಕೆಲಸಕ್ಕೆ ಹೋಗಬೇಕು ಅಂತ ನಿಮ್ಗೆ ಏನಾದರೂ ಅನಿಸ್ತಾ ಇದ್ರೆ ಡೆಫಿನೆಟ್ಲಿ ಅದಕ್ಕೆ ಕೂಡ ಮಾರ್ಗ ಇದೆ ಎಸ್ ಸಾಕಷ್ಟು ವರ್ಷಗಳ ಬ್ರೇಕ್ ನಂತರ ಕೂಡ ನೀವು ಈ ಪಾತ್ಗೆ ಬರಬಹುದಾ ಕೆಲಸ ಅನ್ನೋದು ನಿಮ್ಗಾಗತ್ತಾ ತಿಳ್ಕೊಳ್ಳೋಣ ಬ್ರೇಕ್ ಆದ್ಮೇಲೆ ಬ್ರೇಕ್ ನಂತರ ಮತ್ತೊಮ್ಮೆ ಸಖಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಎಸ್ ಓದೋರ್ ಅಷ್ಟೇ ಕೆಲಸ ಮಾಡ್ಬೇಕಾ ಹಾಗಾದ್ರೆ ಓದ್ ಬಿಟ್ಟವರು ಕಾರಣಾಂತಗಳಿಂದ ಓದನ್ನ ಬಿಟ್ಟಿರಬಹುದು ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತು ಹೀಗಾಗಿ ಅವ್ರಿಗೆಲ್ಲ ಕೆಲಸನೇ ಇಲ್ವಾ ಒಳ್ಳೆ ಕೆಲಸ ಅವ್ರದಾಗಲ್ವಾ ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಜನರನ್ನ ಕಾಡಬಹುದು ಹೀಗಾಗಿ ಈ ಎನ್ ಜಿ ಮೂಲಕ ಸ್ಕೂಲ್ ಡ್ರಾಪ್ಔಟ್ ಕಾಲೇಜ್ ಔಟ್ಗೆ ಕೂಡ ಒಂದು ಒಳ್ಳೆ ಸರ್ಟಿಫಿಕೇಶನ್ ಕೋರ್ಸ್ ಇದೆ ಆ ಸರ್ಟಿಫಿಕೇಶನ್ ಕೋರ್ಸ್ ಅನ್ನ ಮಾಡ್ಕೊಂಡಲ್ಲಿ ಡೆಫಿನೆಟ್ಲಿ ಅವ್ರಿಗೆ ಕೂಡ ಒಂದ್ ಒಳ್ಳೆ ಕೆಲಸ ತಮ್ಮದಾಗುತ್ತೆ ಅಂತ ಈ ಸಂಬಂಧ ನಾವು ಮಾತನಾಡೋದಾದ್ರೆ ಎಸ್ ಕರೆಲ್ ಎಷ್ಟೋ ಜನ ನಮಗೆ ಕಾರಣ ಬೇಡ ಬೇನೇನೋ ಕಾರಣ ಸಲುವಾಗಿ ಬಿಡುವಂತಹ ಸಂದರ್ಭಗಳು ಬಂದ್ಬಿಡುತ್ತೆ ಸಪೋರ್ಟ್ ಮಾಡ್ತೀವಿ ಅಂತ ನಿಮ್ ಸಂಸ್ಥೆ ಹೇಳ್ತಾ ಇದೆ ಅವರಿಗಾಗಿ ಏನೆಲ್ಲ ಕೋರ್ಸಸ್ ನಿಮ್ಮಲ್ಲಿದೆ ಒಂದು ಹೇಳಿದ್ರಂದ್ರೆ ಆವಾಗಲೇ ಹೇಳಿದ್ ನಾನು ಸ್ಕಿಲ್ ಟು ಸಕ್ಸೀಡ್ ಪ್ರಾಜೆಕ್ಟ್ ಅಂತ ಸೊ ಅದರಲ್ಲಿ ನಾವು ಅವ್ರಿಗೆ ಕಮ್ಯುನಿಕೇಟಿವ್ ಇಂಗ್ಲಿಷ್ ಲೈಫ್ ಸ್ಕಿಲ್ ವರ್ಕ್ ಸ್ಕಿಲ್ ಹಾಗೂ ರಿಟೇಲ್ ಬಗ್ಗೆ ಅವರಿಗೆ ಟ್ರೈನಿಂಗ್ ಕೊಡ್ತೇವೆ ಇದ್ರ ಜೊತೆಗೆ ಕೆಲವರಿಗೆ ಆಂಟ್ರಿಪ್ರಂತ ತುಂಬಾ ಆಸೆ ಇರುತ್ತೆ ಒಂದು ಒಂದು ನನ್ನದೇ ನ ಶುರು ಅಂತ ತುಂಬಾ ಜನರಿಗೆ ಆಸೆ ಆದ್ರೆ ಐಡಿಯಾಸ್ ಇರೋದಿಲ್ಲ ಏನ್ ಮಾಡಿದ್ರೆ ಇವತ್ತಿನ ಮಾರ್ಕೆಟ್ ನಲ್ಲಿ ನಾವು ನಮ್ಮನ್ನ ಸ್ಥಾಪನೆ ಮಾಡ್ಕೊಳ್ಬೇಕು ಅಂತ ಹೀಗೆ ಕೂಡ ನೀವು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ ಹೌದು ಸೊ ಈಗ ಐಡಿಯಾಸ್ ಹೇಳಿದ್ ನೀವು ಐಡಿಯಾಸ್ ಗೊತ್ತಿರಲ್ಲ ಅವ್ರಿಗೆ ಹಲವಾರು ಐಡಿಯಾಸ್ ಇರುತ್ತೆ ಆದ್ರೆ ಯಾವ್ದು ನಾನ್ ಮಾಡ್ಬೇಕಂತ ಗೊತ್ತಿರಲ್ಲ ಸ್ಟಾರ್ಟ್ ಮಾಡೋದಕ್ಕೆ ಗೊತ್ತಾಗಿಲ್ಲ ಸೊ ಫಾರ್ ಎಕ್ಸಾಂಪಲ್ ಅವ್ರು ಎನಿಸಿದ್ರು ಏನಂದ್ರೆ ಫಸ್ಟ್ ಐ ನೀಡ್ ಮನಿ ಟು ಇನ್ವೆಸ್ಟ್ ಸೊ ವಿಥೌಟ್ ಮನಿ ಐ ಕಾನ್ ಸ್ಟಾರ್ಟ್ ಮೈ ಓನ್ ಬಿಸ್ನೆಸ್ ಸೊ ನೀವು ಹೇಳಿದ್ರೆ ಕೆಲ ಹಲವಾರು ವಿಮೆನ್ ಇದ್ದಾರೆ ಹೆಂಗಸರ್ ಇದಾರೆ ಮನೆಯಲ್ಲಿ ಸಾಕಷ್ಟು ರೀಸನ್ಗೋಸ್ಕರ ಅವರು ಕೆಲಸನ ಬಿಟ್ಟು ಮನೆಯಲ್ಲಿ ಇದ್ದಾರೆ ಸೊ ಇವಾಗ ಅವ್ರಿಗೆ ಅನಿಸ್ತಾ ಇದೆ ನಾನು ಏನಾದ್ರೆ ಕೆಲಸ ಮಾಡಬೇಕು ಆದ್ರೆ ಏನಾದ್ರೆ ಮಾಡ್ಬೇಕಂತ ಮನೆ ಕೆಲಸ ಬಿಟ್ಟು ಏನಾದ್ರೆ ಮಾಡ್ಬೇಕು ಸೊ ಫಾರ್ ಎಕ್ಸಾಂಪಲ್ ಮನೆ ಕೆಲಸದಲ್ಲಿ ಅವ್ರಿಗೆ ಫಾರ್ ಎಕ್ಸಾಂಪಲ್ ಅವ್ರು ಕುಕಿಂಗ್ ಅಲ್ಲಿ ಬೆಸ್ಟ್ ಇದ್ದಾರೆ ಇಲ್ಲ ಮನೆಯಲ್ಲಿ ಅವ್ರನ್ನ ಸ್ವಲ್ಪ ಸ್ಟಿಚಿಂಗ್ ಗೊತ್ತಿದೆ ಸೊ ಅದಕ್ಕೋಸ್ಕರ ನಾವು ಅವ್ರಿಗೆ ಬೇರೆ ಎನ್ ಜಿ ಓಸ್ ಯಾರು ಟೈಲರಿಂಗ್ ಕೋರ್ಸ್ ಮಾಡ್ತಾರೆ ಅವ್ರಿಗೆ ನಾವು ಅವ್ರಿಗೆ ಕನೆಕ್ಟ್ ಮಾಡ್ತೇವೆ ಅವ್ರಿಗೆ ಕನೆಕ್ಟ್ ಮಾಡಿಬಿಟ್ಟು ಆಮೇಲೆ ಅವ್ರಿಗೆ ಆದಂತ ಸ್ವಂತದ ಸ್ವಂತವಾದ ಒಂದು ಡಿಸೈನಿಂಗ್ ಬುಟೀಕ್ ಅನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ನಾವು ಅವರಿಗೆ ಟ್ರೈನಿಂಗ್ ಕೊಡ್ತೇವೆ ಹೇಗೆ ಹೇಗೆ ಅವ್ರು ಸ್ಟಾರ್ಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನಂಗೆ ಎಲ್ಲಾ ಐಡಿಯಾಸ್ ಇದೆ ಆದ್ರೆ ಅದನ್ನ ನಾನು ಇಂಪ್ಲಿಮೆಂಟ್ ಮಾಡೋದಕ್ಕೆ ನಿಮ್ ಕಡೆಯಿಂದ ಸಹಾಯ ಸಿಗುತ್ತೆ ಅಂತ ಇದು ಒಂದು ವರ್ಗದ ಜನಕರು ಕರೋಲ್ ಯಾಕೆಂದ್ರೆ ಇವರು ಇಲ್ಲಿರೋ ತನಕ ಕೆಲಸಕ್ಕೆ ಹೋಗಿಲ್ಲ ಆದ್ರೆ ಐಡಿಯಾಸ್ ಇದೆ ಇನ್ನು ಮುಂದೆ ನಾನು ಕೆಲಸ ಮಾಡಬೇಕು ಅನ್ನುವಂತಹ ಇಂಟ್ರೆಸ್ಟ್ ಇದೆ ಮತ್ತೊಂದು ವರ್ಗದ ಜನರನ್ನ ಕೂಡ ನಾವು ನೋಡಬಹುದು ಕೆಲಸಕ್ಕೆ ಹೋಗ್ತಿರೋರು ಮೇ ಬಿ ಕೆಲಸ ಅವರಿಗೆ ಟ್ರಾನ್ಸ್ಫರ್ ಆಯ್ತು ಅನ್ನೋ ಕಾರಣ ಇರಬಹುದು ಮದುವೆ ಆಯ್ತು ಮಕ್ಕಳಾಯ್ತು ಅನ್ನೋ ಕಾರಣ ಇರಬಹುದು ಅವಾಗ ಕೂಡ ಅವರು ಸುಮಾರು ನಾಲ್ಕೈದು ವರ್ಷ ಎರಡ್ ಮೂರು ವರ್ಷ ಬ್ರೇಕ್ ತಗೊಳ್ಳುವಂತ ಚಾನ್ಸಸ್ ಇದೆ ಎಸ್ ಈ ಬ್ರೇಕ್ ಎಲ್ಲ ಆದ್ಮೇಲೆ ಆ ಮದರ್ಹುಡ್ ಎಂಜಾಯ್ ಮಾಡಾದ್ಮೇಲೆ ನಾನು ಡೆಫಿನೆಟ್ಲಿ ಮೇನ್ ಸ್ಟ್ರೀಮ್ಗೆ ಬರಬೇಕು ಅನ್ನುವಂತಹ ಆಸೆ ಹಲವಾರು ಇರುತ್ತೆ ಇವರು ಮೇನ್ ಸ್ಟ್ರೀಮ್ಗೆ ಬರ್ಬೇಕು ಅಂದ್ರೆ ಅವ್ರಿಗೆ ಕೂಡ ಮತ್ತೆ ಇವತ್ತಿನ ಮ್ಯಾಚ್ ಆಗ್ಬೇಕಾಗತ್ತೆ ಇವತ್ತಿನ ಟ್ರೆಂಡ್ಗೆ ಅವ್ರು ಅಪ್ಡೇಟ್ ಆಗ್ಬೇಕಾಗುತ್ತೆ ಹೀಗಾಗಿ ಆ ಎಜುಕೇಶನಲ್ ಸಿಸ್ಟಮ್ ನಿಮ್ಮಲ್ಲಿ ಏನಾದ್ರೂ ಇದೆಯಾ ಅವ್ರಿಗೆ ಕೂಡ ಏನಾದ್ರೂ ಸರ್ಟಿಫಿಕೇಶನ್ಸ್ ಇದೆಯಾ ನಿಮ್ಮಲ್ಲಿ ಸೊ ಸರ್ಟಿಫಿಕೇಶನ್ ಕೋರ್ಸ್ ಬಗ್ಗೆ ನೀವು ಹೇಳಿದ್ರೆ ಅವ್ರಿಗೆ ಸೊ ವಿಮೆನ್ ಯಾರು ಅವ್ರ್ ಮದ ಹುಡ್ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಎಂಜಾಯ್ ಮಾಡಿ ಮಕ್ಕಳ ಜೊತೆ ಸೇರಿ ಆಮೇಲೆ ಅವ್ರಿಗೆ ಕೆಲಸ ಹೋಗ್ಬೇಕಂತ ಆಸೆ ಆಗುತ್ತೆ ಅವರಿಗೋಸ್ಕರ ನಮ್ಗೆ ಸಪರೇಟ್ ಆದಂತ ಒಂದು ಸರ್ಟಿಫಿಕೇಶನ್ ಕೋರ್ಸ್ ಇಲ್ಲ ಆದ್ರೂ ನಾವು ಅವ್ರಿಗೆ ಎಲ್ಲ ಸೊ ಈ ಸೆಂಟರ್ ಅಲ್ಲಿ ಈ ಬೇರೆ ಬೇರೆ ಕಡೆ ಎನ್ ಜಿ ಓಸ್ ಇದೆ ಸೊ ಫಾರ್ ನಾನು ಆವಾಗಲೇ ಹೇಳಿದ್ ನಿಮಗೆ ಈ ಲೈಫ್ ಸ್ಕಿಲ್ ರಿಟೇಲ್ ಟ್ರೈನಿಂಗ್ ಅಲ್ಲಿ ಸೊ ಅವ್ರಿಗೂ ಈ ಬ್ಯಾಚಲ್ಲಿ ಜಾಯಿನ್ ಆಗ್ಬಹುದು ಸೊ ಅಲ್ಲಿ ನಿಮ್ಗೆ ಏಜ್ ಡಿಫ್ರೆನ್ಸ್ ಏನೋ ಕಾಣಲ್ಲ ಸೊ ಹಲವಾರು ಸ್ಟೂಡೆಂಟ್ಸ್ ಬರ್ತಾರೆ ಕೆಲವರು ಏಜ್ ಆಗಿದ್ದು ಅಂತ ಸೊ ಎಲ್ಲಾ ಏಜ್ ಗ್ರೂಪ್ ಅವರು ಇರ್ತಾರೆ ಅಂತ ಹೇಳ್ತಾ ಇದೀರಾ ಇವರಿಗೆ ಬರೀ ಟ್ರೈನ್ ಮಾಡೋದು ಅಷ್ಟೇ ಅಲ್ಲ ಮತ್ತೆ ನೀವು ಆಪರ್ಚುನಿಟಿ ಕೊಡ್ತೀರಾ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ನಿಮ್ ಕಡೆಯಿಂದ ಕ್ರಿಯೇಟ್ ಆಗುತ್ತೆ ಏನಾದ್ರು ಸೊ ನಮ್ ಕಡೆಯಿಂದ ಅಂದ್ರೆ ನಮ್ಮ ಕಂಪನಿಯಿಂದ ನಾವು ಕ್ರಿಯೇಟ್ ಮಾಡ್ಕೊಳ್ಳಲ್ಲ ಅದೇ ನಾವು ರೆಫರೆನ್ಸ್ ಮಾಡ್ತೀವಿ ಬೇರೆ ಕಡೆ ಕಂಪನಿಯಲ್ಲಿ ಸೊ ನಾನು ಹೇಳ್ದಂತೆ ಅಲ್ಲಿ ಕೆ ಎಫ್ ಸಿ ಅಲ್ಲಿ ಕೆಲವ್ರಿಗೆ ಟ್ರೇ ಜಾಬ್ ಆಪರ್ಚುನಿಟೀಸ್ ಇರುತ್ತೆ ಕಾಫಿ ಡಿಯಲ್ಲಿ ಆಪರ್ಚುನಿಟೀಸ್ ಇರುತ್ತೆ ಹಾಗೂ ನೀವು ನೋಡಿದ್ರೆ ಈಗ ಸ್ಟಾರ್ ಬಜಾರಲ್ಲಿ ನೋಡ್ತೀರಾ ಅಥವಾ ಇಲ್ಲೇ ಒಂದು ಬಿಗ್ ಬಜಾರಲ್ಲಿ ಅಲ್ಲಿ ಕ್ಯಾಶ್ ಕೌಂಟ್ರಲ್ಲಿ ಕೆಲವ್ರಿಗೆ ಮ್ಯಾನೇಜ್ಮೆಂಟ್ ಅಕೌಂಟ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಯಾರಾದ್ರೆ ಬೇಕಾಗಿರ್ಬೋದು ಸೊ ಅವರಿಗೆ ನಾವು ಕನೆಕ್ಟ್ ಮಾಡ್ತೇವೆ ಸೊ ಇದನ್ನೆಲ್ಲ ಕನೆಕ್ಟ್ ಮಾಡೋದಕ್ಕೆ ಅವ್ರ ಹತ್ರ ಸ್ಕಿಲ್ಸ್ ಬೇಕಾಗಿರುತ್ತೆ ಆ ಸ್ಕಿಲ್ಸ್ ಅನ್ನ ನೀಡುವಂತಹ ಜವಾಬ್ದಾರಿಯನ್ನ ನೀವು ತಗೊಳ್ತೀರಾ ಅಂತ ಇಲ್ಲಿ ಯಾವ್ದೇ ತರದ ಏಜ್ ಗ್ರೂಪ್ ವ್ಯತ್ಯಾಸಗಳಿಲ್ವಾ ಎಲ್ಲರೂ ಬರ್ತಾರ ಏಟೀನ್ ಇಯರ್ಸ್ ಆದವರು ಎಲ್ಲರೂ ಕೂಡ ಇಲ್ಲಿ ಬಂದು ಸರ್ಟಿಫಿಕೇಶನ್ ಕೋರ್ಸ್ ಅನ್ನ ಸೋ ನಾವು ಕಾನ್ಸಂಟ್ರೇಟ್ ಸಿಕ್ಸ್ಟೀನ್ ಟು ಟ್ವೆಂಟಿ ಫೈವ್ ಥರ್ಟಿ ತನಕ ನಾವು ಕಾನ್ಸಂಟ್ರೇಟ್ ಮಾಡ್ತೇವೆ ಹಾಗೂ ಯಾಕೆಂದ್ರೆ ಸಿಕ್ಸ್ಟೀನ್ ತಕೊಳ್ಳೋದು ಯಾಕೆಂದ್ರೆ ಅವ್ರಿಗೆ ಟ್ರೈನಿಂಗ್ ಆದ ಕೂಡಲೇ ಅವ್ರಿಗೆ ಜಾಬ್ ಮಾಡ್ಲಿಕ್ಕೆ ಆಗಲ್ಲ ಸೊ ಅವ್ರಿಗೆ ನಾವು ಒನ್ ಇಯರ್ ಟೂ ಇಯರ್ ಟ್ರೈನಿಂಗ್ ಕೊಡ್ತಾನೆ ಇರ್ತೀವಿ ಹಾಗೂ ಪಾರ್ಟ್ ಟೈಮ್ ಜಾಬ್ ಮಾಡಬಹುದು ಅವರು ಇಂಟ್ರೆಸ್ಟ್ ಇದ್ರೆ ಕೆಲವರು ಅವ್ರಿಗೆ ಮನೆಯಲ್ಲಿ ಮಾಡುವಂತದ್ದು ಒಂದು ಜಾಬ್ ಇರಬಹುದು ಫಾರ್ ಫಾರ್ ಎಕ್ಸಾಂಪಲ್ ಪಿಕಲ್ ಮೇಕಿಂಗ್ ಮಾಡ್ತಾರೆ ಕೆಲವರು ವಿಮೆನ್ ಇದಾರೆ ಪಿಕಲ್ ಮೇಕಿಂಗ್ ಮನೆಯಲ್ಲೇ ಮಾಡ್ತಾರೆ ಅಗರ್ಬತೀಸ್ ಹಾಗೂ ಇದು ದಿಯಾಗೆ ಇಡುವಂತದ್ದು ಒಂದು ಬತ್ತಿ ಮಾಡ್ತಾರೆ ಸೊ ಇದನ್ನೆಲ್ಲ ಅವರು ಮನೆಯಲ್ಲೇ ಮಾಡ್ತಾರೆ ಸೊ ಮನೆಯಲ್ಲಿ ಟ್ರೈನಿಂಗ್ ಬರ್ತಾರೆ ಹಾಗೂ ಈವ್ನಿಂಗ್ ಟೈಮ್ ಅಲ್ಲಿ ಈ ಕೆಲಸನೂ ಮಾಡ್ತಾರೆ ಬಿಸ್ನೆಸ್ ಮಾಡ್ತಾರೆ ನಡ್ಕೊಂಡು ಹೋಗುತ್ತೆ ಸೊ ಅದರಲ್ಲಿ ಅವರಿಗೆ ಹಣ ಸೊ ದೇ ಟ್ರೈ ಟು ಸೇವ್ ಮನಿ ಸೊ ಇದು ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಹಣನ ಸೇವ್ ಮಾಡ್ತಾರೆ ಸೊ ಒನ್ಸ್ ಸೇವ್ ಮನಿ ದೇ ಕ್ಯಾನ್ ಸ್ಟಾರ್ಟ್ ದಿಯರ್ ಓನ್ ಬಿಸ್ನೆಸ್ ವಾಟ್ ದೇ ವುಡ್ ಲೈಕ್ ಟು ಡೂ ಇನ್ನು ಕೊನೆಯದಾಗಿ ಕ್ಯಾರ ನಮ್ಮ ವೀಕ್ಷಕರಿಗೆ ಒಂದ್ ವೇಳೆ ಇದ್ರ ಬಗ್ಗೆ ನಾಲೆಜೇ ಇಲ್ಲ ಅಂದ್ರೆ ಅವ್ರಿಗೆ ಯಾವ್ಯಾವ ಕ್ಷೇತ್ರದಲ್ಲಿ ಅವ್ರಿಗೆ ಕೂಡ ಡೆಫಿನೆಟ್ಲಿ ಅಪರ್ಚುನಿಟಿ ಇದೆ ಇನ್ನು ಈ ಆಪರ್ಚುನಿಟಿ ನ ಮಾಡ್ಕೊಳ್ಳೋಕೆ ಏನೆಲ್ಲ ಮಾಡಬೇಕು ಅಂತ ಲಾಸ್ಟ್ ಆಗಿ ಒಂದು ಟಿಪ್ಸ್ ಹೇಳಬಹುದಾ ಸೊ ಮೈ ಒನ್ ಮೆಸೇಜ್ ಫಾರ್ ಆಲ್ ದಿ ವುಮೆನ್ ಇನ್ ಇಂಡಿಯಾ ಇಸ್ ಸೊ ನೀವು ಅಪ್ಡೇಟ್ ಮಾಡ್ಕೊಳ್ಳಿ ನಿಮ್ಮ ನಾಲೆಜ್ನ ನೀವು ಅಪ್ಡೇಟ್ ಮಾಡೋದು ಮುಖ್ಯವಾದಂತ ಒಂದು ಕೆಲಸ ನೀವು ಮಾಡಬೇಕದು ಅದು ಮಾಡೋದಿಲ್ಲ ಅಂದ್ರೆ ನಿಮ್ಗೆ ಯಾವುದು ಇನ್ಫಾರ್ಮೇಶನ್ ಸಿಗೋದಿಲ್ಲ ಸೊ ನ್ಯೂಸ್ನ ನೋಡಬೇಕು ನ್ಯೂಸ್ ಪೇಪರ್ನಲ್ಲಿ ಓದಬೇಕು ನ್ಯೂಸ್ ಪೇಪರ್ ಇಂದ ನಿಮ್ಗೆ ನ ಅಪ್ಡೇಟ್ ಮಾಡಬೇಕು ಸೊ ಅಲ್ಲಿನೂ ಜಾಬ್ ಆಪರ್ಚುನಿಟೀಸ್ ಇರುತ್ತೆ ಆಲ್ಸೋ ಅಪಾರ್ಟ್ ಫ್ರಮ್ ದಿಸ್ ಇಂಟರ್ನೆಟ್ ಇದೆ ಸೊ ಈಗ ಹಲವಾರು ವಿಮೆನ್ ಇದ್ದಾರೆ ಅವ್ರಿಗೆ ಮಕ್ಳಿದ್ದಾರೆ ಸೊ ಅವ್ರ ಮೂಲಕ ಇಂಟರ್ನೆಟ್ನ ಯೂಸ್ ಮಾಡ್ಕೊಳ್ಳಿ ಹೇಗೆ ಇನ್ಫಾರ್ಮೇಶನ್ ನ ಹುಡುಕೋದು ಸೊ ಯಾವ ತರ ಇಂಡಸ್ಟ್ರೀಸ್ ಇದೆ ಯಾವ ತರ ಜಾಬ್ಸ್ ಇದೆ ಸೊ ಮಕ್ಕಳ ಜೊತೆನೂ ನೀವು ಜಾಬ್ನ ಹುಡುಕೊಳ್ಬಹುದು ಸೊ ಆಲ್ಸೋ ಇನ್ವಾಲ್ವಿಂಗ್ ಚಿಲ್ಡ್ರನ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ದೆನ್ ಓನ್ಲಿ ಆಲ್ಸೋ ಐ ಕ್ಯಾನ್ ಕನೆಕ್ಟ್ ಇಟ್ ಲೈಕ್ ಮಕ್ಕಳು ಹಾಗೆ ಅವರು ಅವ್ರ ಪೇರೆಂಟ್ಸ್ ಜೊತೆ ಕಮ್ಯುನಿಕೇಟ್ ಜಾಸ್ತಿ ಮಾತಾಡ್ತಾರೆ ಹೌದು ಸೊ ದಿಸ್ ಇಸ್ ಒನ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ಐ ಆಲ್ಸೋ ಫೀಲ್ ಲೈಕ್ ಲಾಸ್ಟ್ ವಿ ಹ್ಯಾಡ್ ಒನ್ ಪೇರೆಂಟ್ ಮೀಟ್ ಆಲ್ಸೋ ವೇರ್ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್ ಕೆಮ್ ಟುಗೆದರ್ ಸೊ ಅವರು ಒಟ್ಟಿಗೆ ಸೇರಿ ಹೇಗೆ ಮಾತಾಡಬೇಕಂತ ಒಂದು ನಾವು ಒಂದು ಸೆಷನ್ ಮಾಡಿದ್ವಿ ಸೊ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಪ್ಲೀಸ್ ಕಮ್ಯುನಿಕೇಟ್ ಹ್ಯಾವ್ ಅನ್ ಇಂಟರಾಕ್ಷನ್ ಗುಡ್ ಕಾನ್ವರ್ಸೇಷನ್ ವಿತ್ ಯೋರ್ ಫ್ಯಾಮಿಲಿ ಫ್ರೆಂಡ್ಸ್ ನೇಬರ್ಸ್ ನೀವು ಸೀರಿಯಲ್ ಬಗ್ಗೆ ಮಾತಾಡ್ತೀರಾ ನಿಮ್ಮ ನೇಬರ್ಸ್ ಜೊತೆಗೆ ಸೊ ಅದು ಬಿಟ್ಟು ನೀವು ನಿಮ್ಮ ಕರಿಯರ್ ಬಗ್ಗೆನ ಡಿಸ್ಕಸ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಮಕ್ಕಳ ಬಗ್ಗೆನೇ ಡಿಸ್ಕಸ್ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳ ಕರಿಯರ್ ಹೇಗಿರಬೇಕು ಯಾವ ಥರ ಆಪರ್ಚುನಿಟೀಸ್ ಇದೆ ಸೊ ಇದ್ರ ಬಗ್ಗೆಲ್ಲ ನೀವು ಡಿಸ್ಕಸ್ ಮಾಡ್ತಾ ಹೋದರೆ ನಿಮಗೂ ಅಪ್ಡೇಟ್ ಆಗುತ್ತೆ ಹಾಗೂ ನಿಮ್ಮ ಮಕ್ಕಳಿಗೂ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡಿ ನೀವು ಒಟ್ಟಿಗೆ ಕೆಲಸಕ್ಕೂ ಹೋಗ್ಬೋದು ನಿಮ್ಮ ಸ್ಟಡೀಸ್ನ ನೀವು ಮಾಡ್ಕೊಳ್ಬೋದು ಥ್ಯಾಂಕ್ ಯು ಸೋ ಮಚ್ ತುಂಬಾ ಚೆನ್ನಾಗಿ ಮಾಹಿತಿ ನೀಡಿದೀರಾ ನಾವು ಯಾವ ಕ್ಷೇತ್ರದಲ್ಲಿ ಹೇಗೆ ನಮ್ಮ ಬುದ್ಧಿಯನ್ನ ಪ್ರದರ್ಶನ ಮಾಡಬೇಕು ಹಾಗೇನೆ ನಾವು ಟೈಮ್ ಎಲ್ ಹಾಲ್ಡ್ ಮಾಡ್ತಾ ಇದೀವಿ ಹೇಗೆ ನೀಟಾಗಿ ನಮ್ಮನ್ನ ನಾವು ಕ್ಯಾರಿ ಮಾಡ್ಬೇಕು ಅಂತ ಸಾಕಷ್ಟು ಮಾಹಿತಿ ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ತಮ್ಗೆ ಥ್ಯಾಂಕ್ ಯು ವೀಕ್ಷಕರೇ ಚಿಕ್ಕ ಕೆಲಸನೋ ದೊಡ್ಡ ಕೆಲಸನೋ ಪ್ರತಿಯೊಬ್ರು ಕೂಡ ಉದ್ಯೋಗ ಅನ್ನೋದು ಅಂತಷ್ಟೇ ಇಂಪಾರ್ಟೆಂಟ್ ಇರುತ್ತೆ ಹೀಗಾಗಿ ಪ್ರತಿಯೊಬ್ಬರು ಅವರ ಟೈಮ್ ಅನ್ನ ಹಾಳು ಮಾಡದೆ ಚಿಕ್ಕ ಚಿಕ್ಕ ಸರ್ಟಿಫಿಕೇಷನ್ ಕೋರ್ಸಸ್ ಮಾಡಿಕೊಂಡ್ರೆ ಅವರಿಗೆ ಎಂಪ್ಲಾಯ್ಮೆಂಟಲ್ ಅಪರ್ಚುನಿಟಿ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾ ಸಖಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಧನ್ಯವಾದ